ಕೆಎಸ್ಎಲ್ಎ ಉಠಾಣ ವ್ಯಾಪ್ತಿಯಲ್ಲಿ ಗಲಾಟೆ ಪ್ರಕರಣ. ಅಕ್ಕಪಕ್ಕದ ಮನೆಯವರ ಮಧ್ಯೆ ಗಲಾಟೆ ಆಗಿರುವ ಮಾಹಿತಿ. ಕುಮಾರ್ ಹಾಗೂ ಸೈಯದ್ ತಾಹ ಎಂಬುವರ ಮಧ್ಯೆ ಜಗಳ ಆಗಿರುವಂತಹ ಮಾಹಿತಿ. ಆಟೋ ಪಾರ್ಕಿಂಗ್ ವಿಚಾರಕ್ಕಾಗಿ ನಡೆದಿರುವಂತಹ ಘಟನೆ. ಕೆಎಸ್ಎಲ್ಎ ಠಾಣಾ ವ್ಯಾಪ್ತಿಯ ಪ್ರಗತಿಪರ ಎಂಬಲ್ಲಿ ಘಟನೆ. ಕುಮಾರ್ ಹಾಗೂ ಸೈಯದ್ ಕುಟುಂಬಸ್ಥರ ನಡುವೆ ಜಗಳ ನಡೆದಿರುವಂತಹ ಮಾಹಿತಿ. ಸಂಜೆ ನಮಾಜ್ ಮುಗಿದ ವೇಳೆ ಗಲಾಟೆ ನಡೆದಿರುವ ಮಾಹಿತಿ. ಮತ್ತೊಂದು ಕಡೆ ಎರಡು ಕೋಮಿನ ನಡುವೆ ಗಲಾಟೆಯನ್ನು ಬಗ್ಗೆಯೂ ಕೂಡ ಚರ್ಚೆ ನಡೆಸಲಾಗ್ತಾ ಇದೆ. ಈಗಾಗಲೇ ಈ ಬಗ್ಗೆ ಪೋಸ್ಟ್ ಮಾಡಿರೋ ಬಿಜೆಪಿ ನಾಯಕ ಪ್ರತಾಪ್ ಸಿಂಹ, ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಎಂಬ ರೀತಿ ಪೋಸ್ಟ್. ಬಗ್ಗೆ ಮಾಹಿತಿ ಕಲೆ ಹಾಕಿ ದೂರು ದಾಖಲಿಸಿಕೊಳ್ತಾ ಇದ್ದಾರೆ ಖಾಕಿ ಪಡೆ. ಸದ್ಯಕ್ಕೆ ಪೊಲೀಸರ ಪರಿಶೀಲನೆ ವೇಳೆ ಕೋಮುವಾದದ ಬಗ್ಗೆ ಮಾಹಿತಿ ಇಲ್ಲ. ಘಟನಾ ಸ್ಥಳದಲ್ಲಿದ್ದವರನ್ನ ಸಂಪರ್ಕಿಸಿ ದೂರು ಪಡಿತಾ ಇದ್ದಾರೆ ಪೊಲೀಸ್. ಕುಮಾರಸ್ವಾಮಿ ಲೇಔಟ್ ಪೊಲೀಸರಿಂದ ಮುಂದುವರೆದಿದೆ ಪರಿಶೀಲನೆ. ಸದ್ಯ ಕೋಮುವಾದದ ಬಗ್ಗೆ ಯಾವುದೇ ವಿಚಾರ ಪತ್ತೆಯಾಗಿಲ್ಲ. ಪಾರ್ಕಿಂಗ್ ವಿಚಾರಕ್ಕೆ ಜಗಳ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಬಂಧ ಪ್ರಕರಣ ದಾಖಲಿಸಿಕೊಳ್ಳಲಾಗ್ತಾ ಇದೆ. ದಕ್ಷಿಣ ವಿಭಾಗದ ಪ್ರಭಾರ ಡಿಸಿಪಿ ಶಿವಪ್ರಕಾಶ್ ದೇವರಾಜು ಮಾಹಿತಿ ಕೊಟ್ಟಿದ್ದಾರೆ. ಗೇಟ್ ತುರಿ ಅಲ್ಲಿ